ಈಗ ನವೀಕರಣದ ಸರದಿ. ರಸ್ತೆ ಮಾಡಿ ಅಂತಂದ್ರೆ ದುಡ್ಡಿಲ್ಲ, ಆದ್ರೆ ನವೀಕರಣಕ್ಕೆ ಮಾತ್ರ ದುಡ್ಡಿದೆ. ಎಲ್ಲಿ ವಿಧಾನಸೌಧದಲ್ಲಿರುವಂತ ಮುಖ್ಯಮಂತ್ರಿಗಳ ಕೊಠಡಿ ನವೀಕರಣ ವಿವಾದ ಏನಿದೆ? ಮಳೆ ನೀರಿನಿಂದ ಸೋರಿಕೆ ಆಗ್ತಾ ಇತ್ತು ಅಂತೆ, ಅದಕ್ಕೆ ನವೀಕರಣಕ್ಕೆ ಮುಂದಾಗಿದ್ರು. ಮುಖ್ಯಮಂತ್ರಿಗಳ ಕಚೇರಿ ಈ ಮೂಲಗಳ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ವಿಧಾನಸೌಧದಲ್ಲಿರುವಂಥ ಸಿಎಂ ಕೊಠಡಿ ನವೀಕರಣ ವಿವಾದ ಏನಿದೆ ಆ ವಿಚಾರಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಳೆಯಿಂದಾಗಿ ಸೋರಿಕೆ ಆಗ್ತಾ ಇತ್ತು, ಹಾಗಾಗಿ ಯಾವುದೇ ವಾಸ್ತು ಬದಲಾವಣೆಗಾಗಿ ಏನು ನವೀಕರಣ ಆಗಿಲ್ಲ, ಅದನ್ನು ಸ್ವಲ್ಪ ರಿಪೇರಿ ಮಾಡ್ಕೊಂಡಿದ್ದೀವಿ. ಮಳೆ ನೀರಿನ ಸೋರಿಕೆಯಿಂದಾಗಿ ನವೀಕರಣಕ್ಕೆ ಸೂಚಿಸಲಾಗಿತ್ತು ಅಂತ ಮುಖ್ಯಮಂತ್ರಿಗಳ ಕಚೇರಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಮುಖ್ಯಮಂತ್ರಿ ಕಚೇರಿ ಮೂಲಗಳ ಸ್ಪಷ್ಟನೆ ಕೊಡ್ತಾ ಇದೆ, ಇದು ವಿಧಾನಸೌಧದಲ್ಲಿರುವಂತಹ ಮುಖ್ಯಮಂತ್ರಿಗಳ ಕೊಠಡಿ ನವೀಕರಣ ಮಾಡಿದರು, ಅದನ್ನು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಬಟ್ ಈಗ ಅವರ ಕಚೇರಿ ಸ್ಪಷ್ಟನೆ ಕೊಡ್ತಾ ಇದೆ, ಯಾವುದು ಏನೂ ಇಲ್ಲ, ಐಷಾರಾಮಿ ಟಚ್ಚು, ನವೀಕರಣಕ್ಕೆ 2 ಕೋಟಿಗೂ ಕೂಡ ಹೆಚ್ಚು ವೆಚ್ಚವನ್ನು ಮಾಡಲಾಗಿದೆ, ಇವೆಲ್ಲ ವಿವಾದಕ್ಕೆ ಬಂತು. ಬಟ್ ಈಗ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ, ಸೋರ್ತಾ ಇತ್ತು, ಹಾಗಾಗಿ ನಾವು ಆ ಥರ ಮಾಡಿದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಏನಿದೆ ಹೆಚ್ಚಿನ ಮಾಹಿತಿ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲವನ್ನ ಕಡೆ ಒಂದು ಕೊಠಡಿಯ ನವೀಕರಣಕ್ಕಾಗಿ ಒಂದು 2 ಚಿಲ್ಲರೆ ಕೋಟಿಯನ್ನ ಖರ್ಚು ಮಾಡ್ಬೇಕಾಗಿತ್ತ ಅನ್ನೋ ವಿವಾದ ಎದ್ದಿರ್ತಕ್ಕಂಥದ್ದು. ಅಂದ್ರೆ ಇದು ಕಳೆದ ಒಂದು 5-6 ತಿಂಗಳಿಂದಲೂ ಕೂಡ ಒಂದು ಕೊಠಡಿಯ ನವೀಕರಣ ಕೂಡ ಆಗ್ತಾ ಇತ್ತು. ಯಾಕೆಂದ್ರೆ ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ವಿಧಾನ ಪರಿಷತ್ನ ಎಲೆಕ್ಷನ್ ನ ಸಂದರ್ಭದಲ್ಲಿ ಅವ್ರ ಕೊಠಡಿಗೆ ಹೋಗ್ದನೆ ಆ ಒಂದು ಪಕ್ಕದಲ್ಲಿರ್ತಕ್ಕಂಥ ಅತಿಕ್ ಅವರ ಕೊಠಡಿಯಲ್ಲಿ ಕೂತು ಒಂದ್ ರೀತಿಯಲ್ಲಿ ಚರ್ಚೆಯನ್ನು ನಡೆಸಿದ್ರು. ಕಾರಣ ಅದು ಅಲ್ಲಿ ರಿನೋವೇಷನ್ ಆಗ್ತಾ ಇತ್ತು ಅನ್ನೋ ಕಾರಣಗಳಿಗೋಸ್ಕರ. ಹೀಗಾಗಿ ಐಷಾರಾಮಿಯಾಗಿ ಆ ಒಂದು ಟಚ್ ಮೂಲಕ ಎಲ್ಲವೊಂದ್ ಕಡೆ ರಿನೋವೇಷನ್ ಮಾಡ್ತಿದ್ದಾರೆ ಅಂತ ಕೂಡ ಕೇಳಲಾಗ್ತಾ ಇದೆ. ಅದರ ವಿಜುವಲ್ಸ್ ಮತ್ತೆ ಒಳಗಡೆ ಒಂದ್ ರೀತಿಯಲ್ಲಿ ನವೀಕರಣಗೊಂಡಿರ್ತಕ್ಕಂಥ ಫೋಟೋಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಬಾತ್ರೂಮ್ ಆಗಿರ್ಬೋದು, ಮತ್ತೆ ನೆಲ ಹಾಸು ಆಗಿರ್ಬೋದು, ಮತ್ತೆ ಗೋಡೆಗಳಿಗೆ ಇದನ್ನು ಫಿಟ್ಟಿಂಗ್ ಆಗಿರ್ಬೋದು, ಎಲ್ಲವನ್ನು ಕೂಡ ಹೊಸದಾಗಿ ಮಾಡಿದ್ದಾರೆ. ಎಲ್ಲವನ್ನು ಕೂಡ ಐಷಾರಾಮಿ ಟಚ್ ಮೂಲಕ ಒಂದ್ ರೀತಿಯಲ್ಲಿ ಕಾರ್ಪೊರೇಟ್ ಸಂಸ್ಥೆಯ ಒಂದು ಕಚೇರಿ ಹೇಗಿರುತ್ತೋ ಆ ಒಂದು ರೀತಿಯಲ್ಲಿ ವಿಧಾನಸೌಧದೊಳಗಡೆ ಮಾಡಿರ್ತಕ್ಕಂಥದ್ದು ಈಗ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಆದ್ರೆ ಸಿಎಂ ನ ಕಚೇರಿ ಬೇರೆ ರೀತಿಯ ಸ್ಪಷ್ಟನೆ ಕೊಟ್ಟಿರ್ತದೆ, ಯಾವುದೇ ರೀತಿ ಐಷಾರಾಮಿ ಇಲ್ಲ, ಅಲ್ಲಿ ಸೋರ್ತಾ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಸೋರಿಕೆ ಕಾರಣಗಳಿಗೋಸ್ಕರವಾಗಿ ನವೀಕರಣ ಆಗಿದೆ ಹೊರತು ಯಾವುದೇ ರೀತಿ ಐಷಾರಾಮಿ ಟಚ್ ಇಲ್ಲ ಅಂತ ಸಿಎಂ ಕಚೇರಿಯ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಈ ವಿವಾದ ಎಷ್ಟರ ಮಟ್ಟಿಗೆ ಮುಂದೆ ಹೋಗುತ್ತೆ ಕಾದ್ ನೋಡ್ಬೇಕಾಗತ್ತೆ. ಇದಕ್ಕೆ ಮುಖ್ಯಮಂತ್ರಿಗಳ ಸ್ಪಷ್ಟನೆ ಏನು ಕುದ್ದು ಅನ್ನೋದು ಕೂಡ ಕಾದ್ ನೋಡ್ಬೇಕು. ಅವರು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.